ನಾನು ಮ್ಯೂಸಿಕ್ ಇಳಿದಗಳಿಗೆ ಇವನಿಗೆ ಮಂಡಿ ಹಾಳಾಯ್ತಾನೆ ಪಿಕ್ಚರ್ ಲ್ಯಾಂಡ್ ಅನ್ನ ಹೇಳಿಕೊಂಡು ಮಂಡಿ ಹಾಳಾಯ್ತಾನೆ ನನ್ಗೆ ತೋರದ್ದು ಪಿಕ್ಚರ್ ಲ್ಯಾಂಡ್ ಅಲ್ಲ ಪಿಕ್ಚರ್ ಲ್ಯಾಂಡಗೂ ಬದುಕ್ತಿದ್ರಲ್ಲ ನಾನು ಯಾಕೆ ಬದುಕಾಗ ನಾನೇನು ಅನ್ಕೊಂಡಿದ್ದೆ ಅದ್ರಾಗ ನಾನು ಬದುಕಂದಳಿ ನಿಮ್ಮ ಒಳ ಎಲ್ಲರಿಗೂ ಎಜುಕೇಷನ್ ಒಂದು ಪಾಯಿಂಟ್ ನಿಮ್ಮ ಒಳಗಡೆ ಒಂದು ಕಾನ್ಫಿಡೆನ್ಸ್ ಕೊಡೋಕೆ ಅದ್ರ ಜೊತೆಗೆ ನೀವೇನು ಆಯ್ಕಂತ ಅನ್ಕೊಂಡಿರಿ ಅದ್ರ ಅದನ್ನ ಅಂತೂ ಬಿಡಕ್ಕೆ ಹೋಗಬೇಡಿ ಅಂತ ಮುಂದೊಂದು ದಿನ ಬಂದಾದ್ಮೇಲೆ ನಾನು ಹಿಂಗೆ ಆಯ್ಕೆ ಹೇಳಿ ಆ ಬಾರನ್ನ ಮಕ್ಕಳ ಮೇಲೆ ಹೊರಿಸಬೇಡಿ ನಾ ಡಾಕ್ಟರ್ ಐಕೈತಾಳೆ ನಿಮ್ಮ ಮಕ್ಕಳನ್ನ ಡಾಕ್ಟರ್ ಅನ್ನು ಮಾಡಕ್ಕೆ ಹೋಗಬೇಡಿ ಆ ಹಣಿ ಬರೆದ ಪಟ್ಟಿಯನ್ನು ಮಕ್ಕಳಿಗೆ ಕಟ್ಟಬೇಡಿ ಸೊ ಅವ್ರು ಏನು ಆಯ್ಕಂತ ಅನ್ಕೊಂಡಿರಿ ಅದನ್ನ ಆಪಕ್ಕೆ ಬಿಡಿ ಸ್ಯಾಮ್ ಸೌಂಡ್ ಅಂತ ಇವತ್ತು ಇವತ್ತಿಗೆ ನಡೀತಾ ಇರ್ಬೋದು ಸೊ ಅದು ಹೆಂಗಂತ ಹೇಳಿದ್ರೆ ನಿಮ್ಮ ಆ ಬರುವಂಥ ಸೌಂಡು ಅಟ್ ಎ ಟೈಮ್ ನಿಮಗೆ ಎಲ್ಲ ಫ್ರೀಕ್ವೆನ್ಸಿಗಳನ್ನು ಬಾಡಿಗೆ ನಿಮ್ಗೆ ಕೊಡೋದು ಥಿಯೇಟ್ರ್ ಸೊ ಇದು ಮೊಬೈಲಾಗಲ್ಲ ಸೊ ಥಿಯೇಟ್ರಿಗೆ ನೀವು ಹೋಯ್ಕೊಂಡು ನೀವು ಪಿಕ್ಚರ್ ಕಾಣಿದ್ರು ಬೇಡ ಕಣ್ಣು ಮುಚ್ಕೊ ಕೂಗಣಿ ಸಾಕು ಅಲ್ಲಿದ್ದು ಫ್ರೀಕ್ವೆನ್ಸಿ ನಿಮ್ಮ ಬಾಡಿಯಲ್ಲಿ ಎಲ್ಲ ಫ್ರೀಕ್ವೆನ್ಸಿ ಇದನ್ನು ಮತ್ತೆ ಪುನಃ ಜನ್ರೇಟ್ ಮಾಡಿ ಕೊಡೋದು ಇದು ಇವತ್ತಿನ ಸೌಂಡಿನ ಏನು ತಾಕತ್ತು ವೇದಿಕೆ ಮೇಲೆ ಇಪ್ಪ ಎಲ್ಲರಿಗೂ ನಮಸ್ಕಾರ ಹಾಗೆ ಮುಂಬದಿ ಕೂತ ಎಲ್ಲರಿಗೂ ನಮಸ್ಕಾರ ಹೇಳೋಕೆ ಸುಮಾರು ವಿಷಯ ಇತ್ತು ಬಟ್ ತಕಂಬ ಅಂತ ಸಮಯ ನಿಮ್ಮದಿದು ಅಲ್ದೋ ಏನೋ ಗೊತ್ತಿಲ್ಲ ಬಟ್ ಹೇಳುವಂಥ ಕ್ರಮದಲ್ಲಿ ಒಂದಿಷ್ಟು ಹೇಳಿಬಿಡ್ತೆ ಸೊ ನಾನು ಕಂಡ ಜೀವನ ನನ್ನ 13ನೇ ವರ್ಷಕ್ಕೆ ನಾನು ಊರು ಬಿಟ್ಟನು 13 ವರ್ಷಕ್ಕೆ ಊರು ಬಿಟ್ಟಾದ್ಮೇಲೆ ಊರು ಬದಿ ಕಂಡದ್ದೇ ನಾನು ಏನು ಅಂದ್ಕೊಂಡು ಹೋಯ್ದೆ ಅದು ಬಂದಾದಮೇಲೆ ಊರನ್ನ ಕಂಡದ್ದು ನಾನು ಸೊ ಇಲ್ಲಿ ನಾನು ಜೀವನದಲ್ಲಿ ಕಂಡದ್ದು ಒಂದೇ ನಾವೆಲ್ಲ ಅನ್ಕೊಂತ ನಮಗೆ 60-65 ವರ್ಷ 70 ವರ್ಷ ಬದುಕುತ್ತೆ ನಾವು ಅಂದಾಳೆ ನಾನು ಕೂತ್ಕೊಂಡು ಒಂದ್ಸಲ ಕ್ಯಾಲ್ಕುಲೇಷನ್ ಹಾಕಿ ಕಂಡೆ ಈ ಹುಟ್ಟಿ ಆದಮೇಲೆ 5 ವರ್ಷ ನಮ್ಮ ಫ್ಯಾಮಿಲಿ ಮನೆಯರ್ ಅದು ಇದು ನಮ್ಗೆ ಎಂತನೇ ಪ್ರಜ್ಞೆ ಬಪ್ಪರೊಳಗೆ 5 ವರ್ಷ ನಮ್ಮದು ಡಮಾರ್ ಅದಾದಮೇಲೆ ಎಜುಕೇಷನ್ ಸಿಸ್ಟಮ್ 15 ವರ್ಷ ಡಮಾರ್ ಅದಾದಮೇಲೆ ಕೆಲಸ ಹುಡುಕು ಅಂತ ಹೇಳ್ತಾರೆ ಮನೆಗೆ ಇಲ್ದ್ರೆ ನಿಂಗೆ ಬದುಕೋಕಾತಲ್ಲ ಅಂತಾರೆ ಅಲ್ಲೊಂದು 5 ವರ್ಷ ಆ 15 ವರ್ಷಕ್ಕೆ ಎಜುಕೇಷನ್ ನಿಮ್ಗೆ ಮಾಡೋದು ಸಾಲ ಒಂದು ಬದೆಗೆ ಅದನ್ನು ತೀರಿಸೋಕೆ ಅದಕ್ಕೆ ಓಡಾಟ 5 ಓಡಾಟ ಆಯ್ತು ಅದಾದಮೇಲೆ ಕೆಲಸ ಸಿಕ್ಕ್ಯಾರ ಮೇಲೆ ಇನ್ನೇನು ಜೀವನ ಸಟ್ಲ್ ಆಯ್ತು ಅಂತ ಮತ್ತಿಗೆ ತಗೊಂಬಂದು ಮದಿ ಆಗ ಅಂತಾರೆ ಸೊ ಅಲ್ಲಿಗೆ ಟೋಟಲ್ ಒಂದು 30-35 ವರ್ಷ ನಮ್ಗೆ ಗೊತ್ತಿಲ್ದಂಗೆ ಕಿತ್ಕ ಹೊತ್ತಾಯ್ತು ಸೊ ಇದ್ರೆ ಕೂತ್ಕೊ ಆಲೋಚನೆ ಹಾಕ್ತೆ ನಮ್ದು 60 ವರ್ಷ ಆ್ಯಾವ್ರೇಜ್ ಈಗಿನ ಕಾಲದಾಗ 60 ವರ್ಷ ನಮ್ದು ನಾವು ಬದುಕುತ್ತಾನೆ ಹೇಳ್ರೆ 30 ವರ್ಷ ನಿದ್ರೆಗೆ ಹೋಯ್ತು ಪೂರ್ತಿ ನಾ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಬಂದೆ 60 ವರ್ಷ 30 ವರ್ಷ ನಿದ್ರೆಗೆ ಹೋಯ್ತು ಇನ್ನೊಂದು 5 ವರ್ಷ ಅವರಿಬ್ಬರ ಬಗ್ಗೆ ಮಾತಾಡೋದ್ರೊಳಗೆ ಆಯ್ ಹೋಯ್ತು ಅವ ಹಾಂಗಂತ ಇವ ಹಿಂಗಂತ ಅವ ಏನು ದೊಡ್ಡ ಕೋಲ ಸೊ ಇದರೊಳಗೆ ನಮ್ದು ಜೀವನ ಕಳೆದೋಯ್ತು ಇನ್ನುಳಿದೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ಎಲ್ಲ ಮೈನಸ್ ಮಾಡ್ತಾ ಬಂದೆ ನಮ್ಮ ಕೈ ಉಳಿದು ಒಂದು 5 ವರ್ಷ ಅದು ನಿಮಗೋಸ್ಕರ ನಿಮ್ಮ ಆತ್ಮಕ್ಕೋಸ್ಕರ ನಮ್ಮ ದೇಹ ಬೇರೆ ನಮ್ಮ ಆತ್ಮ ಬೇರೆ ನೀವೇನೇ ನೀವು ಖುಷಿ ಆಯ್ ನೀವು ಈಗ ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ನಿಮ್ಗೆ ಖುಷಿ ಆಯ್ತು ಅಂತ ಹೇಳ್ರೆ ಅದು ನೀವು ಖುಷಿ ಆದ್ದಲ್ಲ ನಿಮ್ಮ ದೇಹ ಖುಷಿ ಆದ್ದಲ್ಲ ನಿಮ್ಮ ಆತ್ಮ ಖುಷಿ ಆದ ನಿಮ್ಮ ಆತ್ಮಕ್ಕೆ ಸಿಕ್ಕೋದು ಬರೀ 5 ವರ್ಷ ಆ 5 ವರ್ಷದಾಗೆ ಒಂದು ಸೆಕೆಂಡು ವೇಸ್ಟ್ ಮಾಡಬೇಡಿ ಅದು ನಿಮಗೋಸ್ಕರ ನೀವು ಬದುಕೋದು ಅದು ನೀವು ಹ್ಯಾಂಗೆ ಬದುಕನಳಿದ್ರೆ ನೀವು ಡಿಸೈಡ್ ಮಾಡಿ ಯಾರ ಮಾತು ಅದು ಅದರಲ್ಲೇ ಕೇಳಬೇಡಿ ಅಂತ ನಾನು ಅದನ್ನೇ ಪಾಲಿಸ್ಕೊ ಬಂದನ ನಾನು ಮ್ಯೂಸಿಕ್ ಇಳಿದಗಳಿಗೆ ಇವನಿಗೆ ಮಂಡಿ ಹಾಳಾಯ್ತಾನೆ ಪಿಕ್ಚರ್ ಲ್ಯಾಂಡ್ ಅನ್ನ ಹೇಳಿಕೊಂಡು ಮಂಡಿ ಹಾಳಾಯ್ತಾನೆ ನನ್ಗೆ ತೋರದ್ದು ಪಿಕ್ಚರ್ ಲ್ಯಾಂಡ್ ಅಲ್ಲ ಪಿಕ್ಚರ್ ಲ್ಯಾಂಡಗೂ ಬದುಕ್ತಿದ್ರಲ್ಲ ನಾನು ಯಾಕೆ ಬದುಕಾಗ ನಾನೇನು ಅನ್ಕೊಂಡಿದ್ದೆ ಅದ್ರಾಗ ನಾನು ಬದುಕಂದಳಿ ನಿಮ್ಮ ಒಳ ಎಲ್ಲರಿಗೂ ಎಜುಕೇಷನ್ ಒಂದು ಪಾಯಿಂಟ್ ನಿಮಗೆ ಸ್ಟ್ರೆಂತ್ ಕೊಡೋಕೆ ನಿಮ್ಮ ಒಳಗಡೆ ಒಂದು ಕಾನ್ಫಿಡೆನ್ಸ್ ಕೊಡೋಕೆ ಆ ಕಾನ್ಫಿಡೆನ್ಸ್ ಕೊಡೋದವರೆಗೂ ನೀವು ನಿಮ್ಮ ಪ್ರಯತ್ನದಲ್ಲಿರಿ ಅದ್ರ ಜೊತೆಗೆ ನೀವೇನು ಆಯ್ಕಂತ ಅನ್ಕೊಂಡಿರಿ ಅದ್ರ ಅದನ್ನ ಅಂತೂ ಬಿಡಕ್ಕೆ ಹೋಗಬೇಡಿ ಅಂತ ಆ ನಿಟ್ಟಿನಲ್ಲಿ ನನಗೆ ನಾನು ಯಾವಾಗ ಇದು ಉಗ್ರಂ ಪಿಕ್ಚರ್ ಬಂತು ಆಗಳಿಕೆ ನನ್ನ ದೋಸ್ತಿ ಒಬ್ಬ ವಿಜಯನಳ್ಳಿ ಚೆನ್ನೈಗೆ ಆಗಳಿಗೆ ಅವ್ನು ಜಾಬ್ ತಗೊಂಡಿದ್ದ ಜಾಬ್ ತಗೊಂಡು ಅವ್ನು ಫೋನ್ ಮಾಡಿದ ಆ ಫೋನ್ ಮಾಡ್ಕೊಂಡು ಎಲ್ಲಿಂದೆಲ್ಲಿಂದ ನಂಬರ್ ಹುಡ್ಕೊಂಡು ಉಗ್ರಮ್ಮಗೆ ನಿನ್ನ ಹೆಸರು ಕಂಡ ಮರ ಭಾರಿ ಖುಷಿ ಆಯ್ತು ನೀನು ಒಬ್ಬನೇ 1ನೇ ಕ್ಲಾಸಿಂದ ಹಿಡಿದು ನಾನು ಜೊತೆಯರಿ ಕಂತಿದ್ದೆ ನೀನು ಎಂಥ ಕನ್ನಡಿ ಬಂದಿದ್ದೆಯೋ ಶಾಲೆಗೆ ಅದೇ ಮಾಡ್ತಿದ್ದೆ ನಳಿ ನಾ ಶಾಲೆಗೆ ಹೊತ್ತಿದ್ದೆ ಅಲ್ಲಿ ಮ್ಯೂಸಿಕ್ ಹೇಳಿ ಕೊಡ್ತಾ ನಳಿ ಆಕಾಶವಾಣಿಗೆ ಕಳಿಸ್ತಾರೆ ನಳಿ ಇದೆರಡೇ ಕಾರಣಕ್ಕೆ ನಾ ಶಾಲೆಗೆ ಹೊತ್ತಿರೋದು ಸೊ ನಿಮ್ಮೊಳಗೂ ಏನೇನೋ ಒಂದು ಆಲೋಚನೆಗಳಿರುತ್ತೆ ಆ ಆಲೋಚನೆಗಳನ್ನ ಅಲ್ಲಿ ಹುಡ್ಕೊಂಡು ನೀವು ಒಂದು ಯಾವುದೋ ಒಂದು ಸ್ಪೀಚಲ್ಲಿ ಕೇಳಿದೆ ಅಮೇರಿಕದಾಗ ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತಂದು ಆ ಫ್ಯಾಕ್ಟ್ರಿಗೆ ಒಂದೊಂದು ಫ್ಲೋರಿಗೆ ಒಂದೊಂದು ತರಕಾರಿ ಒಂದ್ರಾಗೆ ಗೆಣಗಿದ್ರೆ ಒಂದ್ರಾಗೆ ಕ್ಯಾರೆಟ್ ಹಿಂಗೆ ಅಲ್ಲಿ ಪ್ರತಿ ಸಲಕ್ಕೂ ವಾರ ವಾರಕ್ಕೆ ಈ ಸ್ಟೂಡೆಂಟ್ಗಳನ್ನೆಲ್ಲ ಕರಿತಿದ್ದೀರಮ್ಮ ನಿಮಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತೇ ಬನ್ನಿ $10 ಕೊಡ್ತೇ $15 ಕೊಡ್ತೇ $20 ಕೊಡ್ತೇನೆ ನೋಡಿ ಎಲ್ಲ ಬಂದವರು ಮೂರು ದಿವಸಕ್ಕೆ ಹೋತಿದ್ದೀರಮ್ಮ ಇದು ಓನರಿಗೆ ಕಷ್ಟ ಆಯ್ತು ಇಲ್ಲಿ ಎಂತ ಮರ್ರ ಇದು ಮೂರು ದಿವಸಕ್ಕೆ ಎಲ್ಲ ಹೋತಾರೆ ಎಲ್ಲಿಂದ ಕರ್ಕೋಪ್ಪದ ಎಂತ ಕರ್ತಾರೆ ಒಂದ್ಸಲ ಪ್ರಶ್ನೆ ಮಾಡಿ ಯಾಕೆ ಮೂರು ದಿವಸಕ್ಕೆ ಹೋತಾರೆ ನೋಡಿ ಆ ಮೂರು ದಿವಸಕ್ಕೆ ಹೋತಾರನ್ನೆಲ್ಲ ಕರೆದು ಒಂದ್ಸಲ ಕೇಳ್ರಮ್ಮ ಎಂತ ನಂಗೆ ಬೋರ್ ಹತ್ತಿತ್ತ ನೋಡಿ ಸೊ ಅದಾದಮೇಲೆ ಅಲ್ಲಿ ಇನ್ನೊಬ್ಬ ಕೆಲಸ 30 ವರ್ಷದಿಂದ ಒಂದು 15-20 ಜನ ಕೆಲಸ ಮಾಡ್ತಿದ್ರು ನೀವು ಅವ್ರದ್ದು ನೀವು ಹೆಂಗೆ 30 ವರ್ಷದಿಂದ ಕೆಲಸ ಮಾಡ್ತಿದ್ರಿ ನೋಡಿ
ಆಮೇಲೆ ನಾನು 30 ವರ್ಷದಿಂದ ಹುಡುಕ್ತಿದ್ದೆ, ಒಂದೇ ಥರದ ಕ್ಯಾರೆಟ್ ಸಿಗ್ತಾ ಇಲ್ಲ ನಂಗೆ ಅಂದಳೆ. ಸೊ ನೀವು ಇಷ್ಟಪಡೋ ಜಾಬ್ ನಿಮ್ಗೆ ಸಿಕ್ಕದಿದ್ರೆ, ಈಗ ಉದಾಹರಣೆಗೆ ಒಳ್ಳೆ ಇಂಜಿನಿಯರ್ ಅಂತ ತಗೊಂಡೋಗಿ ನೀವು ಒಳ್ಳೆ ಹಾಡುಗಾರ ಮಾಡಬೇಡಿ, ಅಥವಾ ಒಳ್ಳೆ ಹಾಡುಗಾರ ಅಂತ ತಗೊಂಡೋಗಿ ನೀವು ಇಂಜಿನಿಯರ್ ಮಾಡಬೇಡಿ. ಇಷ್ಟನೇ ಹೇಳೋದು, ನೀವೇನು ಆಯ್ಕೆ ಅಂತ ಅನ್ಕೊಂಡಿರಿ ಅದನ್ನೇ ಆಯ್ನೆ. ಮುಂದೊಂದು ದಿನ ಬಂದಾದ್ಮೇಲೆ ನಾನು ಹಿಂಗೆ ಆಯ್ಕೆ ಇಡೀತಾನೆ ಹೇಳಿ ಆ ಬಾರನ್ನ ಮಕ್ಕಳ ಮೇಲೆ ಹೊರಿಸ್ಬೇಡಿ. ನಾ ಡಾಕ್ಟರ್ ಆಯ್ಕೆ ಇತ್ತಾಳೆ, ನಿಮ್ಮ ಮಕ್ಕಳನ್ನ ಡಾಕ್ಟರ್ ಅನ್ನು ಮಾಡ್ಕೊಬೇಡಿ, ಆ ಹಣಿ ಬರೆದ ಪಟ್ಟಿಯನ್ನು ಮಕ್ಕಳಿಗೆ ಕಟ್ಟಬೇಡಿ. ಸೊ ಅವ್ರು ಏನು ಆಯ್ಕೆ ಅಂತ ಅನ್ಕೊಂಡಿರಿ ಅದನ್ನ ಆಪಕ್ಕೆ ಬಿಡಿ. ಆಯ್ತಾ, ಅದಕ್ಕೆ ಒಂದು ಜೀವಂತ ಉದಾಹರಣೆ ನಾನು. ಸೊ ನಮ್ಮ ಮನೆಗೆ ನಾನು ಶಾಲಿ ಹೋತಿದ್ಯಾ ಬತ್ತಿದ್ದೇ ಕೇಂದ್ರಿಲ್ಲ. ಆಯ್ತಾ, ಶಾಲಿ ಬಂದ್ರಿಂದ ಮೇಲೆ ಬ್ಯಾಗ್ ತೆಗೆದು ಬಿಸಾಕ್ರೆ ಮತ್ತು ನಮ್ಮದೇ ಬೇರೆ ಪ್ರಪಂಚ. ಹಾಗಾಗಿ ನೀವು ಅದೇ ಥರ ಹಿರಿಯ ನಳಿಯಲ್ಲ. ಸೊ ನಿಮ್ಗೆ ಏನಂತ ನಿಮ್ಮ ಥಾಟ್ಗಳಿಗೆ ಕಡಿವಾಣ ಹಾಕೊಂಬೇಡಿ ಅಂತೇಳಿ ಈಗ ಆ ಮಕ್ಕಳಿಗೆ ನಾನು ಹೇಳೋ ತಲೆ ಒಳಗೆ ಹೋಗ್ತಾ ಇಲ್ಲ ಅಂತ ಮಾಡುದು. ಸೊ ನೀವೇನು ಅನ್ಕೊಂಡಿರಿ ಅದನ್ನ ಮುಂದುವರಿನಿ. ಅದು ಯಾವುದೇ ವಿಭಾಗ ಇರಲಿ, ಅದ್ರ ಬಗ್ಗೆ ಆಸಕ್ತಿ ಕೊಡಿ, ಆಸಕ್ತಿನ ಹುಡುಕಿ ಅಂತ ಹೇಳೋಕೆ ಇಷ್ಟಪಡ್ತೆ. ಸೊ ಅದೇ ರೀತಿ ಈಗ ನೀವು ಏನು ಹಂಚ್ಕೊಂಡಿರಲ್ಲ ನಂಗೆ ಭಾಳ ಖುಷಿ ಆಯ್ತು ಅಂದರೆ, ಫಾರಿನ್ ಕಂಟ್ರೀಸಲ್ಲಿ ಎಜುಕೇಷನ್ ಜೊತೆಗೆ ಕಂಪಲ್ಸರಿ ಮ್ಯೂಸಿಕ್. ಅವನು ಶಾಲೆ ಕಾಲಿಟ್ಟಲ್ಲಿಂದ ಅವನು ಡಿಗ್ರಿ ಮುಗಿಸೋರೊಳಗೆ ಒಂದರಲ್ಲಿ ಅವನು ಫಿಫ್ತ್ ಅಥವಾ ಸಿಕ್ಸ್ತ್ ಗ್ರೇಡ್ ಮುಗಿಸಿರ್ತ ಎಲ್ಲ ಮಕ್ಕಳು. ಅದು ಯಾಕಂತ ಅವ್ರು ಅದನ್ನ ಕಾಮನ್ ಆಗಿ ಎಂತಕ್ಕೆ ಮಾಡೋದನ್ನು ಹೇಳಿದ್ರೆ, ಆ ಮ್ಯೂಸಿಕಲ್ಲಿ ಭೇದ ಭಾವ ಅಂಬುದು ಟಾಪಿಕ್ಗೆ ಬರ್ತಿಲ್ಲ. ಅದರದ್ದೊಂದು ವೈಬ್ರೇಷನ್ ಏನಿತ್ತು, ಫ್ರೀಕ್ವೆನ್ಸಿ ಏನಿಸಿತ್ತು, 9693 ಒಂದು, ಆಮೇಲೆ 528, ಇದೆರಡು ಫ್ರೀಕ್ವೆನ್ಸಿ ನಿಮಗೆ ನಿಮ್ಮನ್ನು ಎಲ್ಲರನ್ನು ಹತ್ರ ಕರೆಸು ಅಂತ ಹೇಳ್ತಿರುತ್ತೆ. ನಾನು ಮ್ಯೂಸಿಕನ್ನು ಕ್ಲಾಸಿಕಲ್ ಕಲ್ತದ್ದಲ್ಲ, ಫ್ರೀಕ್ವೆನ್ಸಿ ಓರಿಯೆಂಟೆಡ್ ಕಲ್ತದ್ದು. ಸೊ ಒಬ್ಬ ಈಗ ನೀವು ನನಗೆ ಇಷ್ಟ ಆಗ್ತಿದ್ರೆ ಹೇಳಿದ್ರೆ ನಿಮ್ಮ ಮೇಲೆ ನನಗೆ 528 ಫ್ರೀಕ್ವೆನ್ಸಿ ಕ್ರಿಯೇಟ್ ಆಯ್ತು ಅಂದರೆ ಅರ್ಥ, ನೀವು ನನಗೆ ಬೇಕೇ ಬೇಕನ್ನು ಹೇಳಿದ್ರೆ 963 ಕ್ರಿಯೇಟ್ ಆಯ್ತು ಅಂದರೆ ಅರ್ಥ. ಸೊ ನಮಗೆ ಜ್ವರ ಬಂದಗಳಿಗೆ ಬಿಗರ್ ಬತ್ತು ಹಾಗೆ ಬಿಗರ್ ತರಿಸಿಲ್ಲ ಹಂಗಾರೆ. ಸೊ ಯಾಕೆ ಆತ್ಲ ನಾನು ಹೇಳಿದ್ರೆ, ಆ ಜ್ವರ ಬಂದಗಳಿಗೆ ನಮ್ಮ ಬಾಡಿ ಒಳಗಿಂದ ಸೆಲ್ಸ್ ಹೇಳ್ತಾ ಬ್ರೈನ್ ಹೇಳ್ತಾ ಇತ್ತು ಈ ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡೋದಳಿ. ನಾವು ನಮ್ಮ ಆದಿ ಕಾಲದವ್ರನ್ನೆಲ್ಲ ಮರ್ತ್ಕೊಂಡಿತ್ತು, ಹಾಂಗಾಗಿ ನಮ್ಗೆ ಆ ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ. ಒಂದು ಸೌಂಡ್ ಕಲ್ಲನ್ನು ಎತ್ತತ್ತು. ಆಯ್ತಾ, ಇದಕ್ಕೆ ನೀವು ಗ್ರಾವಿಟೇಷನ್ ಅಂತ ಹೇಳಿ ಯೂಟ್ಯೂಬಲ್ಲಿ ಇತ್ತು ಕಂಡ ಗೊತ್ತಾಯ್ತು. ಹೌದು. ಸೊ ಎಲ್ಲದೂ ಸಾಧ್ಯತೆ ಇತ್ತು ಸೌಂಡಲ್ಲಿ. ಇದು ಸಂಗೀತನ ಹೇಳ್ತಿಲ್ಲ ನಾನು, ಸೌಂಡನ್ನು ಹೇಳ್ತಿರೋದು. ಆ ಸೌಂಡನ್ನು ನಾವು ಸಂಗೀತನಲ್ಲಿ ನಾವು ತಿಳ್ಕೊಂಡಿದ್ದು ಸಣ್ಣಿಂದ. ಸೊ ಅದು ನಮ್ಮಲ್ಲಿ ಏನು ಸಣ್ಣಿಂದ ಅದು ಹುಟ್ಕೊಂಡಿತ್ತು, ನಮ್ಮ ಬೇರಲ್ಲೇ ಇತ್ತು. ನೀವು ಯಾರಿಗೆ ಹೇಳಿಕೊಡ್ಬೇಕನ್ನಲ್ಲಿಲ್ಲ, ಅದು ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಭಜನೆ ಮೂಲಕವೋ ಅಥವಾ ಅಕ್ಕಪಕ್ಕ ವಾತಾವರಣದಲ್ಲಿ ಯಕ್ಷಗಾನದ ಮೂಲಕವೋ. ಯಕ್ಷಗಾನ ಪ್ಲಸ್ ಪಾಯಿಂಟ್ ನಮ್ಮಲ್ಲಿ, ಯಾಕಂದರೆ ನೀವು ಇಷ್ಟಪಡದೇ ಇದ್ರೂ ರಾತ್ರಿ ಮನಿಕಂಡಗಳಿಗೆ ಫ್ರೀಕ್ವೆನ್ಸಿ ನಿಮ್ಗೆ ಬಂದು ಹೊಡಿತಾ ಇರತ್ತೆ. ಇದು ಇಂಡೈರೆಕ್ಟ್ಲಿ ನಿಮಗೆ ಸಂಗೀತ ಹೇಳಿಕೊಡುವಂಥ ತಾಕತ್ತು ನಮ್ಮ ಕರಾವಳಿಯಲ್ಲಿ ಮಾತ್ರ ಇರ್ಬೋದು. ಅದಕ್ಕೆ ಒಂದು ಚಪ್ಪಾಳೆ ಹೊಡೀನಿ. ನಿಮ್ಗೆ ಗೊತ್ತಿಲ್ಲದಂಗೆ ಫ್ರೀಕ್ವೆನ್ಸಿಗಳನ್ನು ಹಾರ್ಟ್ ಬ್ಲಾಕ್ ಆದಗಳಿಗೆ ಸೌಂಡ್ ರೇಡಿಯೇಷನ್ ಬಿಡ್ತಾರೆ ಒಳಗೆ. ಸೌಂಡ್ ರೇಡಿಯೇಷನ್ ಒಳಗಡೆ ಬಿಟ್ಟು ಅದು ಎಷ್ಟು ದೂರ ಇತ್ತು ಅಂತ ಹೇಳಿ ಪಾಯಿಂಟ್ ಮಾಡಿ ಅದು ವಾಪಸ್ ತಗೋಬರ್ತಾರೆ ಸೌಂಡ್. ಆ ಸೌಂಡ್ ಮೂಲಕವೇ ಎಷ್ಟು ಎಲ್ಲಿ ಬ್ಲಾಕ್ ಇತ್ತನ್ನು ಕಂಡು ಹುಡ್ಕೋದು. ಸೌಂಡಿಗೆ ಅಷ್ಟು ತಾಕತ್ತಿತ್ತು. ಪ್ರೀವಿಯಸ್ಲಿ ಇದನ್ನು ಜನರೇಟ್ ಮಾಡೋಕ್ಕೆ ನಮ್ಮಲ್ಲಿ ಆಪ್ಷನ್ ಇರಲಿಲ್ಲ. ಈಗ ಟೆಕ್ನಾಲಜಿಯಿಂದ ನಮ್ಮ ಹತ್ರ 96 kilohertz ತನಕ ನಾವು ಬಂತು. ಅದಕ್ಕಿಂತ ಬಿಫೋರ್ ನಮ್ಮ ಹತ್ರ 8 kilohertz ಮಾತ್ರ ಇರೋದು ಸೌಂಡ್ ಪ್ರೊಡ್ಯೂಸ್ ಮಾಡೋಕ್ಕೆ. ಈಗ ಥಿಯೇಟ್ರ್ಗಳೆಲ್ಲ ಬಂದು ನಿಮಗೆ 963 ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡೋ ಮಟ್ಟಕ್ಕೆ ಥಿಯೇಟ್ರ್ಗಳು ಬಂದಿದ್ದು. ಹಾಗಾಗಿ ಥಿಯೇಟ್ರಿಗೆ ಹೋಗಿನಿ, ಥಿಯೇಟ್ರಿಗೆ ಪಿಕ್ಚರ್ ಕಾಂಪ್ ಹೋಗಬೇಡಿ, ಸೌಂಡಿಗೋಸ್ಕರ ಹೋಗಿನಿ. ನಿಮ್ಮ ಒಳಗಿನ ಎಲ್ಲ ಫ್ರೀಕ್ವೆನ್ಸಿಗಳನ್ನು ಅದು ಏರ್ ಮೂಲಕ ಪಂಪ್ ಮಾಡಿ ನಿಮ್ಮ ಬ್ಲಡ್ ಪ್ರೆಷರ್ ಏನಿತ್ತು ಅದನ್ನೆಲ್ಲ ಕ್ಯೂರ್ ಮಾಡುತ್ತೆ. ಇವಾಗಿನ ಸೌಂಡ್ ಸ್ಯಾಮ್ ಸೌಂಡ್ ಅಂತ ಇವತ್ತಿಗೆ ನಡೀತಾ ಇರ್ಬೋದು. ಸೊ ಅದು ಹೆಂಗಂತ ಹೇಳಿದ್ರೆ, ನಿಮ್ಮ ಆ ಬರುವಂಥ ಸೌಂಡು ಅಟ್ ಎ ಟೈಮ್ ನಿಮಗೆ ಎಲ್ಲ ಫ್ರೀಕ್ವೆನ್ಸಿಗಳನ್ನು ಬಾಡಿಗೆ ನಿಮ್ಗೆ ಕೊಡುತ್ತೆ ಥಿಯೇಟ್ರ್. ಸೊ ಇದು ಮೊಬೈಲಾಗಲ್ಲ. ಸೊ ಥಿಯೇಟ್ರಿಗೆ ನೀವು ಹೋಯ್ಕೊಂಡು ನೀವು ಪಿಕ್ಚರ್ ಕಾಣಿದ್ರು ಬೇಡ, ಕಣ್ಣು ಮುಚ್ಕೊ ಕೂಗಣಿ ಸಾಕು, ಅಲ್ಲಿ ಫ್ರೀಕ್ವೆನ್ಸಿ ನಿಮ್ಮ ಬಾಡಿಯಲ್ಲಿ ಎಲ್ಲ ಫ್ರೀಕ್ವೆನ್ಸಿ ಇದನ್ನು ಮತ್ತೆ ಪುನಃ ಜನರೇಟ್ ಮಾಡಿ ಕೊಡುತ್ತೆ. ಇದು ಇವತ್ತಿನ ಸೌಂಡಿನ ಏನು ತಾಕತ್ತು. ಸೊ ಈ ಎಲ್ಲ ಇದರಿಂದ ಮೊದಲೆಲ್ಲ ಯಾವುದು ಈ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಕಲ್ಕೊಂಡು, ಈಗ ನಮ್ಮ ಹತ್ರ JCB ಇದ್ದರೂ ಕ್ರೈನ್ ಇದ್ದರೂ ಎತ್ತುಕಾತಲ್ಲ, ಅಷ್ಟೊಟ್ಟು ದೇವಸ್ಥಾನ ಎಲ್ಲ ಹೆಂಗೆ ಕಟ್ಟರು. ಸೊ ನಮ್ಮ ಒಳಗಡೆ ಒಂದು ಶಕ್ತಿ ಇತ್ತು, ಆ ಶಕ್ತಿ ನಮ್ಗೆ ಇನ್ನೂ ಗೊತ್ತಿಲ್ಲ. ಈಗ ನಾವು ಮೂಢನಂಬಿಕೆ ಅಂತಿತ್ತು, ಅದರೊಳಗೆ ಅದಕ್ಕಿಂತ ಮೀರಿ ಶಕ್ತಿ ಇತ್ತು. ಆ ಶಕ್ತಿಯನ್ನು ಅವರು ಒಳಗೆ ತಗೊಂಡು ಅದನ್ನು ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡಿ, ಪ್ರತಿಯೊಬ್ಬರು ಒಂದು 5-6 ಜನ 10 ಜನ ಎಷ್ಟೋ ಆ ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡಿ ಆ ಸ್ಟೋನನ್ನು ಏರಲ್ಲಿ ಬಪ್ಪು ಥರ ಮಾಡ್ತಿದ್ರು. ಒಂದು ಸದ್ ಏರಲ್ಲಿ ಬಂತ ಹೇಳಿದ್ರೆ ಅದು ಹೆಂಗೆ ಬೇಕಾ ಟ್ರಾವೆಲರ್. ಈ ಶಕ್ತಿ ನಾವು ಮರ್ತ್ಕ ಕೂತ್ಕೊಂಡಿತ್ತು. ಸೊ ಬರುತ್ತೆ, ಈಗ ನಾನು ಹೇಳದ್ದು ಮುಂದೊಂದು ದಿವಸ ಬಂದಾಗಳಿಗೆ ಆಗಲಿ ಹೇಳಿ ನಾನು ಅನ್ಕೊಂಡು, ಅದೇನು ಜಾಸ್ತಿ ದೂರ ಇಲ್ಲ. ಆಲ್ರೆಡಿ ಅದ್ರ ಬಗ್ಗೆ ಟ್ರಯಲ್ ಆ್ಯಂಡ್ ಎರರ್ ನಡೀತಾ ಇದೆ, ಸೌಂಡಲ್ಲಿ ಏನು ಬೇಕಾದ್ರೆ ಲಿಫ್ಟ್ ಮಾಡ್ಬೋದು ನಾಳೆ. ಸೊ ಕಾಲ ಮುಂದೆ ಹೋಗ್ತಿತ್ತು, ಅದಕ್ಕೆ ಲಗ್ತಾಯಿ ನಾವು ಬದಲಾಯ್ಕನ ಹೇಳಿ ನಮ್ಮ ಕಲ್ಚರ್ನ ಬಿಟ್ಟು ಬದಲಾಯ್ಕನ ಹೇಳಿಯಲ್ಲ, ನಮ್ಮ ಯೋಚನಾ ಶಕ್ತಿ ಬದಲಾಯಿಲಿ. ಪ್ರತಿ ಹಳ್ಳಿಯು ಬಿಲ್ಡಿಂಗಲ್ಲಿ ಡೆವಲಪ್ಮೆಂಟ್ ಆಗಿದ್ರು, ಬುದ್ಧಿಯಲ್ಲಿ ಡೆವಲಪ್ಮೆಂಟ್ ಆಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೆ.
ಊರು ಬಿಟ್ಟು ಯಾರು ಹೋಗಬೇಡಿ ಏನು ಬೇಕಾ ಸಾಧ್ಯತೆ ಐತಿ ಇವತ್ತಿನ ಕಾಲಘಟ್ಟದಲ್ಲಿ ಯಾರು ಏನು ಬೇಕಾರ ಮಾಡಬಹುದು ಜರ್ಮನಿಂದ ಸೆಲೆಕ್ಷನ್ ಆದ ಇಂಡಿಯಾಕ್ಕೆ 15 ಯಾವುದು 15 ಸ್ಟುಡಿಯೋ ಸೆಲೆಕ್ಷನ್ ಆಯ್ತು ಅದರಲ್ಲಿ ಕರ್ನಾಟಕದ 2 ಸ್ಟುಡಿಯೋ ಇತ್ತು 1 ಬಸರೂರಾಗಿತ್ತು ಸೋ ಯಾರು ಏನು ಬೇಕಾರ ಮಾಡೋ ಸಾಧ್ಯತೆ ಐತಿ ಒಂದೇ ಒಂದು ನೀವೇನೇ ಮಾಡ್ಕೊಡಿ ಬಾಯಿ ಮತ್ತು ಕಿವಿ ಮುಚ್ಚಿಕೊಂಡ್ಬಿಡಿ ಅಷ್ಟೇ ನೀವು ಎಂತ ಮಾಡ್ಕೊಟ್ರೋ ಸಕ್ಸಸ್ ಆಗುತ್ತೆ ನೀವು ಬಾಯಿ ಮತ್ತು ಕಿವಿ ತೆರೆದ್ರಿ ಅಂತ ಹೇಳಿದ್ರೆ ಅವನಿಗೆ ಒಂದು ಎದುರುತ್ರ ಕೊಡ್ತ ಅಂತ ಅನ್ಸಿಬಿಡುತ್ತೆ ಆಯ್ತಾ ಏರ್ ಯಾರು ಎಂಥದೇ ಬಂದು ಹೇಳಲಿ ಒಂದ್ಸಲ ನೆಗಡಿ ಬಿಡಿ ಸಾಕು ಒಳಗೆ ಅನ್ಕೊಣಿ ಒಬ್ಬ ಹುಚ್ಚ ನಾ ಹೇಳೋದಕ್ಕೆ ಏಂತಿಲ್ಲ ಇವನಿಗೆ ಅಂದಳಿ ಜೀವನದಾಗ ಎರಡು ನಾವು ಇಡುವಂಥ ಎರಡು ಹೆಜ್ಜೆ ಇಬ್ಬರಿಗೆ ದಾರಿ ಐಕಂಬ್ರಿ ಸಕ್ಸಸ್ ಆದರೆ ಸಕ್ಸಸ್ ಸಕ್ಸಸ್ ಆದಿ ಹುಡುಕುವರಿಗೆ ದಾರಿ ಐಕ ಫೇಲ್ಯೂರ್ ಆದರೆ ಸಕ್ಸಸ್ ಆದಲ್ಲಿ ಈ ಥರದ ಫೇಲ್ಯೂರ್ ಆಪ್ಕೊಂಡ್ಲಿ ಅವನಿಗೆ ದಾರಿ ಐಕ ನಮ್ಮ ಬದುಕು ಎರಡರಲ್ಲೂ ಒಂದು ಹಾಳಾದರೂ ಓಕೆ ನಾವೇ ಮುಂದಿರಲಿ ಒಳ್ಳೆದಾರು ಹೊಟ್ಟಿಲ್ಲ ನಾವೇ ಮುಂದಿರಲಿ ಈ ರೀತಿ ನಿಮ್ಮ ಹೆಜ್ಜೆ ಇಟ್ಕೊಂಡು ಮುಂದೋಡಿನಿ 100% ನೀವೇನು ಅನ್ಕೊಂಡಿರಿ ಅದು ಆಯಾ ಇದು ನನಗೆ ನಾನು ಕಂಡಂಥ ಜೀವನದಲ್ಲಿ ಸತ್ಯ ಸೊ ಒಳ್ಳೆ ಕಾರ್ಯಕ್ರಮ ಮಾಡೋಕೆ ಹೊರಟಿರಿ ಇದೊಂದು ತುಂಬ ಖುಷಿ ಆಯ್ತು ಅಂದರೆ ಇದು ಎಲ್ಲ ಶಾಲೆಗೂ ನೀವು ಇಟ್ಟಂಥ ಹೆಜ್ಜೆ ಎಲ್ಲ ಶಾಲೆಗೂ ಬರಲಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ನಾನು ಸಂಗೀತಕ್ಕೆ ನೀವು ಕೊಟ್ಟಂಥ ಆದ್ಯತೆ ಎಲ್ಲ ಶಾಲೆಗೂ ಇಲ್ಲಿಂದ ಅದರದ್ದು ಇನ್ಸ್ಪೈರ್ ಎಲ್ಲರೂ ತಗೊಳ್ಳಿ ಅಂತ ಹೇಳಿ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡೋಕ್ಕೆ ನಮ್ಗೆ ಯಾರಿಗೂ ಸಮಯ ಇರಲಿ ಅಷ್ಟು ಒಳ್ಳೇದಾಗಲಿ ಧನ್ಯವಾದ ಜನವರಿ 1ನೇ ತಾರೀಕಿನಂದು ಕುಂದಾಪುರ ತಾಲೂಕಿನ ಬಸ್ರೂರು ಎಂಬ ಪುಟ್ಟ ಗ್ರಾಮದಲ್ಲಿ ಉದಯವಾದ ಒಂದು ಸಣ್ಣ ಕಿರಣ ಸತತ ಪರಿಶ್ರಮದಿಂದ ಬೆಳೆದು ಇಂದು ರಾಜ್ಯ ರಾಜ್ಯಗಳ ಎಲ್ಲೆಗಳನ್ನು ಮೀರಿ ಇಡೀ ದೇಶವನ್ನೇ ವ್ಯಾಪಿಸಿದ ರವಿಯಾಗಿ ರವಿ ಬಸ್ರೂರು ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಾರೆ ವಿಶ್ವಕರ್ಮ ಜನಾಂಗದ ವಿವಿಧ ಕುಲ ಕಸುಬುಗಳಲ್ಲಿ ತೊಡಗಿಸಿಕೊಂಡರು ಇವರ ಒಳತುಳಿತ ಕೈಬೀಸಿ ಕರೆದದ್ದು ಸಂಗೀತ ಕ್ಷೇತ್ರದ ಕಡೆಗೆ ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕೆಂಬ ಹೆಬ್ಬಯಕೆಯಿಂದ ಬೆಂಗಳೂರಿಗೆ ಪಯಣ ಬೆಳೆಸಿದರು ಗುರಿ ಸಾಧನೆಯ ದಾರಿಯಲ್ಲಿ ಎದುರಾದ ಎಡರು ತೊಡರುಗಳೆಷ್ಟು ಹಸಿವು ನಿದ್ರೆಗಳಿಲ್ಲದ ದಿನಗಳೆಷ್ಟೆಷ್ಟು ಆದರೂ ತನ್ನ ಗುರಿ ಎತ್ತಲಿನ ದೃಷ್ಟಿ ಕದಲಿಸಲಿಲ್ಲ ಚಲನಚಿತ್ರ ಸಂಗೀತ ಕ್ಷೇತ್ರದ ಗಣ್ಯರೆನಿಸಿದ ಅರ್ಜುನ್ ಜನ್ಯ ಗುರುಕಿರಣ್ ನಾಗೇಂದ್ರ ಪ್ರಸಾದ್ ಮ್ಯೂಸಿಕ್ ಮಾಂತ್ರಿಕ ಎಂದೇ ಪ್ರಸಿದ್ಧರಾದ ಎಆರ್ ರೆಹಮಾನ್ ಇವರುಗಳ ಸಂಪರ್ಕ ಸಾಧಿಸಿ ಇವರ ಪ್ರತಿಭೆಯಿಂದ ಬಲೆ ಹುಡುಗ ಎಂದೆನಿಸಿಕೊಂಡರು ಅನೇಕ ಕನ್ನಡ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದರು ಕನ್ನಡ ಸಿನಿಮಾ ರಂಗದ ಚಂದನವನಕ್ಕೆ ರವಿ ಬಸ್ರೂರು ಎಂಬ ಹೆಸರು ಸೇರ್ಪಡೆಯಾಗಿದ್ದು ಉಗ್ರಂ ಸಿನಿಮಾದ ನಂತರ ವಿವಿಧ ಭಾರತೀಯ ಭಾಷೆಗಳಲ್ಲಿ ತೆರೆ ಕಂಡ ಕೆಜಿಎಫ್ ಸಿನಿಮಾ ಸಂಗೀತ ನಿರ್ದೇಶನ ಇಡೀ ಭಾರತದ ಸಿನಿಮಾ ಇತಿಹಾಸದಲ್ಲಿ ಒಂದು ಹೊಸ ಸಂಚಲನವನ್ನೇ ಸೃಷ್ಟಿಸಿತು ಬಾಲಿವುಡ್ ಸಿನಿಮಾದ ಖ್ಯಾತ ನಟ ಸಲ್ಮಾನ್ ಖಾನ್ ರವರ ಅಂತಿಮ ಸಿನಿಮಾಕ್ಕೆ ಇವರು ನೀಡಿದ ಸಂಗೀತ ನಿರ್ದೇಶನದಿಂದ ಬಾಲಿವುಡ್ ನ ಪ್ರಖ್ಯಾತರು ಇವರದೇ ಸಂಗೀತ ನಿರ್ದೇಶನ ಬೇಕೆಂಬ ಬೇಡಿಕೆ ಇಟ್ಟಿದ್ದಾರೆ ಇಷ್ಟೆಲ್ಲ ಬಿಡುವಿಲ್ಲದ ಸಮಯದಲ್ಲೂ ತನ್ನೂರಿನ ಭಾಷೆಯ ಪ್ರೀತಿಗಾಗಿ ಪಣಕ್ ಮಕ್ಕಳ್ ಎಂಬ ಧ್ವನಿಸುರುಳಿ ಗರ್ಗರ್ ಮಂಡ್ಲ ಬಿಲಿಂಡರ್ ಎಂಬ ಸಿನಿಮಾಗಳನ್ನ ನಿರ್ದೇಶಿಸಿ ನಟಿಸಿ ಕೇವಲ ಸಂಗೀತ ನಿರ್ದೇಶಕನಾಗಿ ಅಲ್ಲದೆ ಎಲ್ಲ ವಿಭಾಗದಲ್ಲಿಯೂ ತಾನೊಬ್ಬ ಪರಿಪೂರ್ಣ ಪ್ರತಿಭಾವಂತ ಎಂದು ನಿರೂಪಿಸಿದ್ದಾರೆ ವರ್ಷಕ್ಕೊಂದು ಸಿನಿಮಾ ಎಂಬ ಅಭಿಯಾನದಲ್ಲಿ ಕಟಕ ಗಿರ್ಮಿರ್ ಕಡಲ್ ಮುಂತಾದ ಸಿನಿಮಾಗಳನ್ನ ನಿರ್ದೇಶಿಸಿ ಎಲೆಮರೆಯ ಕಾಯಿಯಂತಿದ್ದ ಎಷ್ಟೋ ಸ್ಥಳೀಯ ಪ್ರತಿಭೆಗಳನ್ನು ಬೆಳ್ಳಿತೆರೆಯ ಮೇಲೆ ಮೂಡಿಸಿದ ಕೀರ್ತಿ ಇವರದ್ದಾಗಿದೆ ಊರು ಬೆಳೆದರೆ ನಾಡು ನಾಡು ಬೆಳೆದರೆ ದೇಶ ಎಂಬ ದೂರದೃಷ್ಟಿಯಿಂದ ತನ್ನ ಹುಟ್ಟೂರಾದ ಬಸ್ರೂರಿನಲ್ಲಿ ಒಂದು ಸುಸಜ್ಜಿತ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಒಳಗೊಂಡ ಸಂಗೀತ ಸ್ಟುಡಿಯೋವನ್ನು ನಿರ್ಮಿಸಿ ದೇಶ ವಿದೇಶಗಳ ಸಂಗೀತ ಪ್ರಿಯರನ್ನ ತಮ್ಮ ಪುಟ್ಟ ಬಸ್ರೂರಿನಂತ ಸೆಳೆದಿರುವುದು ನಮ್ಮ ಹೆಮ್ಮೆ
ಅನೇಕ ಬಾರಿ ಸೈಮಾ ಪ್ರಶಸ್ತಿ, ಅತ್ಯುತ್ತಮ ಗಾಯಕ ಪ್ರಶಸ್ತಿ, ಸಂಗೀತ ನಿರ್ದೇಶಕ ಪ್ರಶಸ್ತಿ, ಹೀಗೆ ಹೆಮ್ಮೆಯ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಇವರು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಆಹ್ವಾನವನ್ನು ಓಗೊಟ್ಟು ಬಂದಿರುವುದಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಮ್ಮ ಅಧ್ಯಕ್ಷರನ್ನ ಅವರನ್ನ ಸನ್ಮಾನಿಸಬೇಕು, ಅಭಿನಂದಿಸಬೇಕೆಂದು ವಿನಂತಿಸುತ್ತಿದ್ದೇವೆ.